ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠವನ್ನು ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಒಂದು ಕಂಟಿನ್ಯೂಡ್ ಪಾರ್ಟ್, ಆ ಪಾಠದ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವುದೇ ಡಿಲೇ ಇಲ್ಲ, ಡೈರೆಕ್ಟಾಗಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸಮಯ ಬಹಳ ಮುಖ್ಯ, ಹಾಗಾಗಿ ಸೊ ಇಲ್ಲಿ ಪಾಠದ ನಂತರ ಆ ಪಾಠದಲ್ಲಿ ಏನೇನೆಲ್ಲ ಕಲ್ತೀವಿ ಅನ್ನೋದನ್ನು ಒಂದಷ್ಟು ಹೈಲೈಟ್ಸ್ ನೋಡಬೇಕು. ನೀವು ಕಲಿತಿರುವುದು ಸೊ ಇಂಪಾರ್ಟೆಂಟ್ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ GPSTR ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಾಗಿರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಂದಿನ ಒಂದು ಪ್ರಶ್ನೆ ಪತ್ರಿಕೆ 2017ರಲ್ಲಿ ನೀವೇನು ಪ್ರಶ್ನೆ ಪತ್ರಿಕೆ ನೋಡಿದಿರಿ, ಸಾಕಷ್ಟು ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದಿದೆ. ರಕ್ತದ ಘಟಕಗಳು ಯಾವ್ಯಾವು ಅಂತ ಕೇಳಿದರು, ಹಾಗೆ ಹೃದಯದ ಒಂದು ಸಂಬಂಧಪಟ್ಟಂತೆ, ಹೃದಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದವು. ಹಾಗೆ GK ಪೇಪರಲ್ಲಿ ಪಕ್ಷಿ, ಕೀಟ ಮತ್ತು ಹಲ್ಲಿಗಳಿಗೆ ಸಂಬಂಧಪಟ್ಟಂತೆ ಒಂದು ಆಮ್ಲ, ಯಾವ ಆಮ್ಲ ಬರುತ್ತೆ, ಅದರಲ್ಲಿ ಯಾವ ಆಮ್ಲವನ್ನು ಅವು ವಿಸರ್ಜನೆ ಮಾಡ್ತವೆ, ಈ ರೀತಿಯಾದ ಪ್ರಶ್ನೆಗಳು ಕೂಡ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದ್ವಿ. ಸೊ ಎಸ್, ಹಾಗೆಯೇ ಬಾಷ್ಪ ವಿಸರ್ಜನೆಗೆ ಸಂಬಂಧಪಟ್ಟಂತೆ, ರಕ್ತನಾಳಗಳ ಕುರಿತು, ಹೃದಯಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ನಾವು ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ GKಗೆ ಅಥವಾ ಪರ್ಟಿಕ್ಯುಲರ್ ಪೇಪರೊಂದಿಗೆ ನೋಡ್ತೀವಿ. ಸೊ ಒಂದು ಸರಿ ಅವನ್ನ ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳೋಂಥ ಪ್ರಯತ್ನ ಇಲ್ಲಿ ಮಾಡೋಣ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಪ್ಲೇಲಿಸ್ಟನ್ನು ಕೂಡ ಕೊಟ್ಟಿರ್ತೀನಿ. ಎಲ್ಲ ಒಂದು ತರಗತಿಗಳನ್ನು ನೋಡಿ ಅಂತ ಹೇಳ್ತಾ, ನೀವು ಬಿಡುವಿದ್ದಾಗ ಈ ಒಂದು ತರಗತಿಯನ್ನು ಖಂಡಿತ ಮಿಸ್ ಮಾಡಬೇಡಿ. ಮೊದಲಿಗೆ ದೇಹದಲ್ಲಿ ಪರಿಚಲನೆಗೊಳ್ಳುತ್ತಿರುವಂತಹ ರಕ್ತವು ಬಹಳಷ್ಟು ಪ್ರಾಣಿಗಳಲ್ಲಿ ಆಹಾರ ಮತ್ತು ಆಮ್ಲಜನಕವನ್ನು, ಆಕ್ಸಿಜನನ್ನು ದೇಹದ ವಿವಿಧ ಜೀವಕೋಶಗಳಿಗೆ ಏನು ಮಾಡುತ್ತೆ ಅಂದರೆ ವಿತರಿಸುತ್ತೆ. ನೋಡಿ, ರಕ್ತ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿರ್ತಕ್ಕಂತಹ ಆಹಾರ ಮತ್ತು ಆಮ್ಲಜನಕ, ಸೊ ಮೇಯ್ನಾಗಿ ಇವುಗಳನ್ನು, ಆಹಾರ ಮತ್ತು ಆಮ್ಲಜನಕವನ್ನು ಏನು ಮಾಡುತ್ತೆ, ಸಾಗಾಣಿಕೆಯನ್ನು ಮಾಡಿ ತ್ಯಾಜ್ಯ ಪದಾರ್ಥಗಳನ್ನು ಕೂಡ ದೇಹದ ವಿವಿಧ ಭಾಗಗಳಿಗೆ ಅಲ್ಲಿಂದ ತಗೊಂಡು ವಿಸರ್ಜನಾಂಗ ವ್ಯೂಹಕ್ಕೆ ಅದು ಕೊಂಡೊಯ್ಯುತ್ತದೆ. ಸೊ ನಿಮಗೆ ಡೈರೆಕ್ಟಾದ ಪ್ರಶ್ನೆ ಕೇಳ್ಬೋದು, ರಕ್ತದ ಕಾರ್ಯವೇನು ಅಂತ. ಸೊ ಇಲ್ಲಿ ಬರಿಬೋದು ನೀವು, ಆಹಾರ ಮತ್ತು ಆಮ್ಲಜನಕದ ಸಾಗಾಣಿಕೆ, ತ್ಯಾಜ್ಯ ಪದಾರ್ಥಗಳನ್ನು ದೇಹದ ವಿವಿಧ ಭಾಗಗಳಿಂದ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ವಿಸರ್ಜನಾಂಗ ವ್ಯೂಹಗಳಿಗೆ ತಗೊಂಡೋಗಿ ಕೊಡುವಂಥದ್ದು. ಎಸ್, ನೆಕ್ಸ್ಟು, ಪರಿಚಲನಾ ವ್ಯೂಹವು ಹೃದಯ ಮತ್ತು ರಕ್ತನಾಳಗಳನ್ನು ಒಳಗೊಂಡಿದೆ. ಓಕೆ, ಈ ಒಂದು ಪರಿಚಲನಾ ವ್ಯೂಹ ಏನಿದೆ, ರಕ್ತ ಪರಿಚಲನಾ ವ್ಯೂಹದಲ್ಲಿ ಹೃದಯ ಮತ್ತು ರಕ್ತನಾಳಗಳು ಎರಡೂ ಕೂಡ ಇರ್ತವೆ. ಮಾನವನಲ್ಲಿ ರಕ್ತವು ಅಪಧಮನಿ ಮತ್ತು ಅಭಿಧಮನಿಗಳ ಮೂಲಕ ಹರಿಯುತ್ತೆ ಮತ್ತು ಹೃದಯವು ರಕ್ತವನ್ನು ಪಂಪ್ ಮಾಡುವ ಅಂಗದಂತೆ ಕೆಲಸ ಮಾಡುತ್ತೆ. ಇದು ಕೂಡ ನಮ್ಗೆ ಗೊತ್ತಿದೆ, ಅಪಧಮನಿ ಮತ್ತು ಅಭಿಧಮನಿಗಳು ಏನೇನೆಲ್ಲ ಮಾಡ್ತವೆ ಅದನ್ನು ಕೂಡ ನಾವು ನೋಡಿದ್ವಿ. ಇನ್ನು ರಕ್ತದಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ ಪ್ಲಾಸ್ಮಾ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತು ಕಿರುತಟ್ಟೆಗಳನ್ನು ಒಳಗೊಂಡಿದೆ. ಕೇಳಿದರೆ ಸಾಕಷ್ಟು ಬಾರಿ ಪ್ರಶ್ನೆನ ಇದನ್ನು, ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣಕ ಇರುವುದರಿಂದ ರಕ್ತವು ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೊ ಯಾಕೆ ರಕ್ತ ಕೆಂಪಾಗಿ ಕಾಣುತ್ತೆ ಅಂತ. ಸೊ GPSTR ಮೊದಲನೇ ಒಂದು ಫಸ್ಟ್ ಟೈಮ್ ಎಕ್ಸಾಮ್ ಕಾಲ್ ಮಾಡಿದಾಗ ಕ್ವಶನ್ ಕೇಳಿದರು, ರಕ್ತದ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಅಂತ 3 ಮಾರ್ಕ್ಸಿಗೆ ಕೇಳಿದರು. ಸೊ ಅಲ್ಲಿ ನೀವು ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತು ಕಿರುತಟ್ಟೆಗಳು ಅಂತ ಬರೆದು ಅವುಗಳದ್ದು ಒಂದೊಂದು ಕೆಲಸ ಬರೆದ್ಬಿಟ್ರೆ ಆಗೋಯಿತು. ಕ್ಲಿಯರಾ? ಭಾಳ ಸಿಂಪಲ್ಲು, ಅದು ಹೇಗೆ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟು, ವಯಸ್ಕ ಮಾನವನ ಹೃದಯವು ನಿಮಿಷಕ್ಕೆ 70ರಿಂದ 80 ಬಾರಿ ಬಡಿದುಕೊಳ್ಳುತ್ತೆ. ಇದಕ್ಕೆ ಹೃದಯ ಬಡಿತ ಅಂತ ಕರೀತಾರೆ, ಹಾರ್ಟ್ ಬೀಟ್ ಅಂತ ಕರೀತಾರೆ, 70 to 80 ಟೈಮ್ಸು. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತವೆ. ಇದು ನೆನಪಿಟ್ಕೊಳ್ಳಿ, ಅಪಧಮನಿಗಳು ಏನು ಮಾಡ್ತವೆ, ದೇ ಕ್ಯಾರಿ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ನೆಕ್ಸ್ಟ್, ಅಭಿಧಮನಿಗಳು ಏನು ಮಾಡ್ತವೆ ಅಂದರೆ ರಕ್ತವನ್ನು, ಅಭಿ ಅಂದರೆ ಬರೋದು ಅಂತ ತಿಳ್ಕೊಳ್ಳಿ, ಎಲ್ಲ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂದಿರುಗಿಸುತ್ತವೆ, ಹೃದಯದ ಕಡೆಗೆ ಬರುವಂಥ ರಕ್ತ, ಇದು ಅಭಿಧಮನಿ. ಅಭಿಧಮನಿಗಳು ಏನು, ಅಪಧಮನಿಗಳು ಏನು ಅಂತ ನಿಮಗೆ ಬಹಳಷ್ಟು ಸಾರಿ ಈ ಥರದ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಕನ್ಫ್ಯೂಸ್ ಭಾಳ ಆಗ್ತವೆ. ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುವುದಕ್ಕೆ ನಾವು ವಿಸರ್ಜನೆ ಅಂತ ಕರಿತೀವಿ. ಮಾನವನ ವಿಸರ್ಜನಾಂಗ ವ್ಯೂಹವು 2 ಮೂತ್ರಜನಕಾಂಗಗಳು, 2 ಮೂತ್ರನಾಳಗಳು, ಹಾಗೆ ಮೂತ್ರಕೋಶ ಮತ್ತು ಯುರೇತ್ರವನ್ನು ಒಳಗೊಂಡಿದೆ. ಸೊ ಈ ಒಂದು ವಿಸರ್ಜನಾ ವ್ಯೂಹವನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ಇನ್ನು ಯೂರಿಯಾ ಮತ್ತು ಲವಣಗಳು ನೀರಿನೊಂದಿಗೆ ಬೆವರಿನ ರೂಪದಲ್ಲಿ ಹೊರಹೋಗುತ್ತವೆ. ಯೂರಿಯಾ ಮತ್ತು ಲವಣಗಳು ನೀರಿನೊಂದಿಗೆ ಬೆವರಿನ ರೂಪದಲ್ಲಿ ಹೊರಹೋಗ್ತವೆ. ನೀರಿನಲ್ಲಿ ನೇರವಾಗಿ ಕರಗುವಂತಹ ಅಮೋನಿಯಾದಂತಹ ತ್ಯಾಜ್ಯ ಪದಾರ್ಥಗಳನ್ನು ಮೀನು ವಿಸರ್ಜಿಸುತ್ತದೆ. ನೋಡಿ, ಮೀನು ಕೂಡ ತ್ಯಾಜ್ಯ ಪದಾರ್ಥ ಅಮೋನಿಯಾದಂತಹ, ಅದು ನೀರಲ್ಲಿ ಕರಗುವಂಥ ಅಮೋನಿಯಾವನ್ನು ವಿಸರ್ಜನೆ ಮಾಡುತ್ತೆ. ಇನ್ನು ಪಕ್ಷಿ, ಕೀಟ, ಹಲ್ಲಿ ಮತ್ತು ಅರ್ಧ ಘನ ರೂಪದಲ್ಲಿ, ಇವೆ ಎಂಥವು ಅಂದರೆ ಅರ್ಧ ಘನ ರೂಪದ ಸೆಮಿ ಸಾಲಿಡ್ ಥರ,
ಯೂರಿಕ್ ಆಮ್ಲವನ್ನು ವಿಸರ್ಜಿಸುತ್ತವೆ. ಯಾವ ಆಮ್ಲವನ್ನು? ಯೂರಿಕ್ ಆಮ್ಲವನ್ನು ವಿಸರ್ಜನೆ ಮಾಡೋದು. ಯಾರು? ಪಕ್ಷಿ, ಕೀಟ, ಹಲ್ಲಿ. ಅದಕ್ಕೆ ನೋಡಿ, ಅಲ್ಲಿ ಏನಾದರೂ ಅಕಸ್ಮಾತ್ ಮೂತ್ರ ವಿಸರ್ಜನೆ ಮಾಡಿದಾಗ ನಮ್ಮ ಕೈ ಮೇಲೆ, ಚರ್ಮದ ಮೇಲೆ ಬಿದ್ದರೆ ಅಲ್ಲಿ ಗುಳ್ಳೆಗಳಾಗುತ್ತೆ. ಯಾಕೆ? ಅದು ಆ್ಯಸಿಡನ್ನು ಒಳಗೊಂಡಿರುತ್ತೆ. ಅದಕ್ಕೆ ಅದು ಯಾವ ಆ್ಯಸಿಡ್ಡು? ಯೂರಿಕ್ ಆಮ್ಲ. ಮಣ್ಣಿನಲ್ಲಿರುವಂತಹ ನೀರು ಮತ್ತು ಖನಿಜಗಳ ಪೋಷಕಗಳು ಬೇರುಗಳಿಂದ ಹೀರಿಕೊಳ್ಳಲ್ಪಡುತ್ತವೆ, ನಿಮಗೆಲ್ಲ ಗೊತ್ತಿದೆ. ಜೈಲಮ್ ಎಂಬ ವಾಹಕ ಅಂಗಾಂಶ, ಜೈಲಮ್ ಮತ್ತು ಫ್ಲೋಯಮ್ ಎರಡೂ ಇರುತ್ತೆ. ಆ ಜೈಲಮ್ ಏನು ಮಾಡುತ್ತೆ, ಅಂಗಾಂಶ ನೀರಿನೊಂದಿಗೆ ಪೋಷಕಗಳನ್ನು ಇಡೀ ಸಸ್ಯಕ್ಕೆ ಸಾಗಿಸಲ್ಪಡುತ್ತೆ. ಜೈಲಮ್ ಕ್ಯಾರೀಸ್ ವಾಟ್ ಮಿನರಲ್ಸ್ ಆ್ಯಂಡ್ ವಾಟರ್ ಟು ದ ಪ್ಲಾಂಟ್ ಬಾಡಿ, ಬೇರಿನ ಮುಖಾಂತರ. ನೆಕ್ಸ್ಟು, ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನು ತಯಾರು ಮಾಡುವಂತಹ, ಆಹಾರವನ್ನು ಸಾಗಿಸುವಂಥ ಅಂಗಾಂಶ ಬಂದು ಫ್ಲೋಯಮ್. ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಫ್ಲೋಯಮ್ನ ಕಾರ್ಯ ಏನು, ಜೈಲಮ್ನ ಕಾರ್ಯ ಏನು, ಇವು ಬೇಸಿಕ್ಕು, ಇವನ್ನು ತಿಳ್ಕೊಬೇಕು ನೀವು. ಇನ್ನು ಬಾಷ್ಪ ವಿಸರ್ಜನೆಯಲ್ಲಿ ಪತ್ರ ರಂಧ್ರಗಳ ಮೂಲಕ ಸಸ್ಯಗಳ ಬಹಳಷ್ಟು ನೀರು ಹಾವಿ ರೂಪದಲ್ಲಿ ನಷ್ಟವಾಗುತ್ತದೆ. ಸೊ ಬಾಷ್ಪ ವಿಸರ್ಜನೆಯ ಮೂಲಕ ನೀರು ಸಸ್ಯಗಳಿಂದ ಹೊರಗಡೆ ವಾತಾವರಣಕ್ಕೆ ಹೋಗುತ್ತೆ. ವಾತಾವರಣ ಕೂಲಾಗಿರೋದಕ್ಕೆ ಇದೇ ಪ್ರಮುಖ ಕಾರಣ. ಹಾಗೆ ಬೇರುಗಳಿಂದ ನೀರು ಮೇಲೆ ಸಾಗಿಸ್ಲಿಕ್ಕೂ ಕೂಡ ಈ ಬಾಷ್ಪ ವಿಸರ್ಜನೆ ಹೆಲ್ಪ್ ಮಾಡುತ್ತೆ. ಇನ್ನು ನೀರಿನ ಮೂಲಕ ಮಣ್ಣಿನಿಂದ ಹೀರಿಕೆಯಾದ ನೀರು, ಬೇರಿನ ಮೂಲಕ ಮಣ್ಣಿನಿಂದ ಹೀರಿಕೆಯಾದ ನೀರು ಸಸ್ಯದ ಕಾಂಡ ಮತ್ತು ಎಲೆಗಳಿಗೆ ತಲುಪುವಂತೆ ಮೇಲಕ್ಕೆ ಎಳೆಯಲು ಬೇಕಾದ ಬಲವನ್ನು ಬಾಷ್ಪ ವಿಸರ್ಜನೆಯು ಉಂಟು ಮಾಡುತ್ತದೆ. ಸೊ ಇದು ಕೂಡ ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಅದನ್ನು ಡೈರೆಕ್ಟ್ ಅಥವಾ ಇಂಡೈರೆಕ್ಟಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೀವು ಅದ್ರ ಬಗ್ಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಉತ್ತರ ಬರೆಯೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ನೆಕ್ಸ್ಟು, ಇದಿಷ್ಟು ಅದರ ಒಂದು ಪಾಠದ ಹೈಲೈಟ್ಸ್ ಆಯಿತು. ಹಾಗಾದರೆ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಬಿಟ್ಟ ಸ್ಥಳಗಳು ಮತ್ತು ಹೊಂದಿಸಿ ಬರೀರಿ ಎಲ್ಲ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಈ ಒಂದು ಭಾಗ ಒಳಗೊಂಡಿದೆ. ಸೊ ಮೊದಲಿಗೆ ನಾವು ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಪತ್ರ ರಂಧ್ರ, ಈ ಕಡೆ ಜೈಲಮ್, ಬೇರು ರೋಮಗಳು, ಫ್ಲೋಯಮ್ ಕೊಟ್ಟಿದ್ದಾರೆ. ಈ ಕಡೆ ನೀರಿನ ಹೀರುವಿಕೆ, ಬಾಷ್ಪ ವಿಸರ್ಜನೆ, ಆಹಾರ ಸಾಗಾಣಿಕೆ, ನೀರಿನ ಸಾಗಾಣಿಕೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸಂಶ್ಲೇಷಣೆ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದೇ ನಾವು ಜೋಡಿಸೋಕ್ಕೆ ಪ್ರಯತ್ನ ಮಾಡೋಣ. ಪತ್ರ ರಂಧ್ರ ಏನು ಮಾಡುತ್ತೆ? ಪತ್ರ ರಂಧ್ರ ಎಸ್ ಬಾಷ್ಪ ವಿಸರ್ಜನೆಯನ್ನು ಮಾಡುತ್ತೆ. ಜೈಲಮ್ ಏನು ಮಾಡುತ್ತೆ? ನಾನು ಆಗಲೇ ಹೇಳಿದೆ ನಿಮಗೆ, ಜೈಲಮ್ಮು ನೀರಿನ ಸಾಗಾಣಿಕೆಯನ್ನು ಮಾಡುತ್ತೆ. ಬೇರು ರೋಮಗಳು ಏನು ಮಾಡ್ತವೆ? ಎಸ್, ಬೇರು ರೋಮಗಳು ಏನು ಮಾಡ್ತವಪ್ಪ ಅಂತಂದರೆ ನೀರಿನ ಹೀರುವಿಕೆಯನ್ನು ಮಾಡ್ತವೆ. ನೆಕ್ಸ್ಟ್, ಫ್ಲೋಯಮ್ ಏನು ಮಾಡುತ್ತೆ? ಆಹಾರದ ಸಾಗಾಣಿಕೆ. ಸೊ ಲಾಸ್ಟ್ನದೊಂದು ಉಳಿಯುತ್ತೆ. ಸೊ ಇದಿಷ್ಟು ಒಂದು ಕಾರ್ಯ, ಇವುಗಳ ಕಾರ್ಯವನ್ನು ನಾವಿಲ್ಲಿ ಕಾಲಮ್ ಬಿನಲ್ಲಿ ನೋಡ್ತೇವೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಪದಗಳನ್ನು ತುಂಬಿರಿ ಅಂತ ಇದೆ. ಸೊ ಬಿಟ್ಟ ಪದಗಳಲ್ಲಿ ಮೊದಲನೇದು, ನಾನು ಹೇಳೋದಕ್ಕೆ ಮುಂಚೆ ನೀವು ಗೆಸ್ ಮಾಡಿರಬೇಕು. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಯಾವುದು? ಅಪಧಮನಿಗಳು. ಎಸ್, ಇದಕ್ಕೇನು ಉತ್ತರ? ಅಪಧಮನಿಗಳು. ಅಪಧಮನಿಗಳು. ಹಿಮೋಗ್ಲೋಬಿನ್ ಹೊಂದಿರುವಂತಹ ಕೋಶಗಳು ಯಾವ್ಯಾವು ಅಂತ ಇದೆ, ಅದಕ್ಕೆ ರೆಡ್ ಬ್ಲಡ್ ಸೆಲ್ಸ್ RBC ಅಥವಾ ಕೆಂಪು ರಕ್ತ ಕಣಗಳು ಅಂತ ಬರಿಬೋದು. ಹಾಗೆಯೇ ಅಭಿಧಮನಿ ಮತ್ತು ಅಪಧಮನಿಗಳು ಸೇರುವಂತಹ ಜಾಲ ಏನಂತ ಕರೀತಾರೆ? ಅಪಧಮನಿಗಳು, ಅಭಿಧಮನಿಗಳು ಎರಡು ಸೇರುವಂಥ ಜಾಲವನ್ನು ಲೋಮನಾಳಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಲೋಮನಾಳಗಳು. ಇನ್ನು ಹೃದಯದ ಲಯಬದ್ಧವಾದ ಸಂಕುಚನ ಮತ್ತು ವಿಕಾಸವನ್ನು ಏನಂತ ಕರೀತಾರೆ? ಹೃದಯ ಬಡಿತ ಅಂತ ಕರೀತಾರೆ. ಎಸ್. ನೆಕ್ಸ್ಟ್, ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯಾವುದು? ಯಾವುದು? ಯೂರಿಯಾ ಅಂತ ಕರಿತೀವಿ. ಸೊ ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ. ಬೆವರಿನಲ್ಲಿರುವುದು ನೀರು ಮತ್ತು ಇನ್ನೊಂದೇನಪ್ಪಾ ಅಂತಂದರೆ, ಬೆವರಿನಲ್ಲಿರ್ತಕ್ಕಂಥದ್ದು ನೀರು ಮತ್ತು ಲವಣ. ಸೊ ಬೆವರಿನಲ್ಲಿ ನೀರು ಮತ್ತು ಲವಣ ಇರುತ್ತೆ. ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವಂಥ ದ್ರವಕ್ಕೆ ಏನಂತ ಕರೀತಾರೆ? ಮೂತ್ರ ಅಂತ ಕರೀತಾರೆ. ಓಕೆ, ಮೂತ್ರ. ಇನ್ನು ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ, ನಾನಾಗಲೇ ಹೇಳಿದ್ನಲ್ಲ ಏನು ಅಂತ, ಲಾಸ್ಟ್ ಒಂದು ರೀಕ್ಯಾಪ್ಚುಲೇಷನ್ ನೀವು ಕಲಿತಿರುವುದು ಪಾಯಿಂಟ್ಸಲ್ಲಿ, ಬಾಷ್ಪ ವಿಸರ್ಜನೆ. ಎಸ್, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ಮಲ್ಟಿಪಲ್ ಚಾಯ್ಸ್. ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತೆ. ನೀರು ಯಾವುದ್ರ ಮುಖಾಂತರ ಸಾಗಿಸಲ್ಪಡುತ್ತೆ? ಬಹಳಷ್ಟು ಬಾರಿ ನಾನು ಇದನ್ನು ರಿಪೀಟ್ ಮಾಡಿ ಹೇಳಿದ್ದೀನಿ, ಜೈಲಮ್ ಮೂಲಕ. ಆಹಾರ ಬಂದು ಫ್ಲೋಯಮ್ ಮೂಲಕ. ಇನ್ನು ಸಸ್ಯಗಳಲ್ಲಿ ಇಲ್ಲಿ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು. ಸಸ್ಯಗಳನ್ನು ಎಲ್ಲಿಟ್ಟರೆ ನೀರು ಹೆಚ್ಚಾಗಿ ಹೀರಿಕೆ ಆಗುತ್ತೆ ಅಂತ. ಸೊ ಎಲ್ಲಿಟ್ಟಾಗ ಅಂತ ಹೇಳೋದಾದರೆ, ಮುಖ್ಯವಾಗಿ
ನೋಡಿ, ನೆರಳಿನಲ್ಲಿಟ್ಟಾಗ ಮಂದ ಬೆಳಕಿನಲ್ಲಿ ಫ್ಯಾನ್ ಅಡಿಯಲ್ಲಿ ಪಾಲಿಥೀನ್ ಚೀಲಗಳನ್ನು ಸುತ್ತಿ ಅಂತ ಇದೆ. ಸೊ ಇವೆಲ್ಲ ಕಡಿಮೆ ಆಗುತ್ತೆ, ಬಟ್ ಇಲ್ಲಿ ಫ್ಯಾನ್ ಕೆಳಗಡೆ ಇಟ್ಟಾಗ ಏನಾಗುತ್ತೆ ಅಂದರೆ ನೀರು ಹೆಚ್ಚಾಗಿ ಹೀರಿಕೆ ಆಗುತ್ತೆ. ಕಾರಣ ಇಷ್ಟೇ, ಅಲ್ಲಿ ಬಾಷ್ಪ ವಿಸರ್ಜನೆ ಆಗೋದು ಜಾಸ್ತಿ ಆಗುತ್ತೆ ಅಂತ. ಓಕೆ, ಇನ್ನು ಉಳಿದಂತಹ ಪ್ರಶ್ನೆಗಳು ಬಂದು ಪ್ರಶ್ನೆ ಮತ್ತು ಉತ್ತರಗಳು ಇದ್ದಾವೆ ಸ್ನೇಹಿತರೆ. ಸೊ ಈ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೂಡ ನಾವು ಬಿಡಿಸುವಂಥ ಪ್ರಯತ್ನ. ಸೊ ನೆಕ್ಸ್ಟ್ ಕ್ವಶನ್ಸು ಇವು ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಬರೀಲಿಕ್ಕೆ ಸಹಾಯ ಮಾಡುವಂಥ ಪ್ರಶ್ನೆಗಳಾಗಿರ್ತವೆ. ತುಂಬ ಸಿಂಪಲ್ ಅನಿಸಿದ್ರು ಕೂಡ ಹೇಗೆ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಸಸ್ಯ ಅಥವಾ ಪ್ರಾಣಿಗಳಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ಅಂತ ಕೊಟ್ಟಿದೆ. ನಮಗೆಲ್ಲ ಗೊತ್ತಿದೆ ಪದಾರ್ಥಗಳ ಸಾಗಾಣಿಕೆ ಬೇಕು ಅಂತ. ಸೊ ಅದು ಯಾಕೆ ಅವಶ್ಯಕ ಅಂತ ಕೇಳಿದರೆ, ಸೊ ಸರಿಯಾದ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಏಕೆ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡರಲ್ಲೂ ಕೂಡ ವಸ್ತುಗಳ ಸಾಗಾಣಿಕೆ ಅಗತ್ಯವಾಗಿದೆ. ಕಾರಣ ಇಷ್ಟೇ, ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅವಶ್ಯಕತೆ ಇದೆ. ಅಂದರೆ ನಮ್ಗೆ ಬೇಕಾಗಿರೋದು ಫುಡ್ಡು ಮತ್ತು ಆಕ್ಸಿಜನ್, ಇವೆರಡಕ್ಕೂ ಕೂಡ ಬೇಕು. ಅದನ್ನು ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ರೂಪದಲ್ಲಿ ಏನಾಗ್ತದೆ ಸಾಗಾಣಿಕೆ ಆಗತ್ತೆ ಅಂತಕ್ಕಂಥದ್ದು ಒಂದು ಪಾಯಿಂಟು. ಮತ್ತೊಂದು ಪಾಯಿಂಟ್, ನೀವು ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು, ಅಂದರೆ ಸೊ ವೇಸ್ಟನ್ನು ಹೊರಹಾಕ್ಲಿಕ್ಕೆ ಜೀವಿಗಳಿಗೆ ಏನು ಬೇಕು ಅಂತಂದರೆ ಸಾಗಾಣಿಕೆ ಬೇಕು. ಇಲ್ಲದಿದ್ದರೆ ಜೀವಿಗಳ ಒಂದು ಆರೋಗ್ಯಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇವೆರಡೂ ಪಾಯಿಂಟನ್ನು ನೀವು ಕಂಪಲ್ಸರಿಯಾಗಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು, ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತದೆ? ಸೊ ನೋಟ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದರೆ, ಕಿರುತಟ್ಟೆಗಳು ಏನು ಕೆಲಸ ಮಾಡ್ತವೆ? ರಕ್ತ ಹೆಪ್ಪುಗಟ್ಟುವುದಕ್ಕೆ, ಹೌದಲ್ಲ? ಈಗ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಅದರಿಂದ ಗಾಯಗೊಂಡಂಥ ಸ್ಥಳದಲ್ಲಿ ರಕ್ತ ಸರಾಗವಾಗಿ ರಕ್ತ ಹರಿದು ಹೋಗುವಂಥ ಸಂದರ್ಭ ಹೆಚ್ಚಾಗುತ್ತೆ. ಇದರಿಂದ ಕಿರುತಟ್ಟೆಗಳು ಇಲ್ಲ ಅಂತಂದರೆ ರಕ್ತ ಹೆಚ್ಚಾಗಿ ದೇಹದಿಂದ ಹೊರ ಹೋಗಿ ಆ ಮನುಷ್ಯ ಅಥವಾ ವ್ಯಕ್ತಿ ಸಾಯುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು, ಪತ್ರರಂಧ್ರಗಳು ಎಂದರೇನು? ಪತ್ರರಂಧ್ರಗಳ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪತ್ರರಂಧ್ರಗಳು ಅಂತ ಹೇಳಿದರೆ ಎಲೆಯ ಮೇಲ್ಮೈಯಲ್ಲಿರುವಂತಹ ಸಣ್ಣ ರಂಧ್ರಗಳು. ಸೊ ಎಲೆಯ ಮೇಲ್ಮೈಯಲ್ಲಿರ್ತಕ್ಕಂತಹ ಸಣ್ಣ ರಂಧ್ರಗಳನ್ನು ನಾವು ಪತ್ರರಂಧ್ರಗಳು ಅಂತ ಕರಿತೀವಿ. ಪ್ರಮುಖವಾಗಿ ಇವು ಎರಡು ಕಾರ್ಯಗಳನ್ನು ನಿರ್ವಹಿಸ್ತವೆ. ಏನು ಮಾಡ್ತವೆ ಅಂತಂದರೆ, ಅನಿಲ ವಿನಿಮಯ, ಇನ್ನೊಂದು ಬಾಷ್ಪ ವಿಸರ್ಜನೆಗೆ ಸಹಾಯ ಮಾಡ್ತವೆ. ಬಾಷ್ಪ ವಿಸರ್ಜನೆ, ಸೊ ಅನಿಲ ವಿನಿಮಯ ಮತ್ತೊಂದು ಬಾಷ್ಪ ವಿಸರ್ಜನೆ ಮೂಲಕ ಏನು ಮಾಡ್ತವೆ ಅಂತ ಹೇಳಿದರೆ, ಪತ್ರರಂಧ್ರಗಳ ಮೂಲಕನೇ ಬಾಷ್ಪ ವಿಸರ್ಜನೆ ಅಂತಕ್ಕಂಥದ್ದು ಆಗೋದು. ಓಕೆ, ನೆಕ್ಸ್ಟ್ ಕ್ವಶನ್, ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದ್ರೂ ಎರಡು ಕಾರ್ಯಗಳನ್ನು ನಿರ್ವಹಿಸುತ್ತದೆಯೇ ವಿವರಿಸಿ ಅಂತ. ನಾನು ನಿಮ್ಗಾಗಲೇ ಹೇಳಿದ್ದೆ ಇದನ್ನು. ಮೊದಲು ಏನು ಕೆಲಸ ಮಾಡುತ್ತೆ ಇದು ಅಂತ ಹೇಳಿದರೆ, ಸಸ್ಯಗಳಿಂದ ನೀರು ಆವಿಯಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಇದು ಪತ್ರರಂಧ್ರಗಳ ಮೂಲಕ ನಡೆಯುತ್ತೆ. ಪ್ರಮುಖವಾಗಿ ತಾಪಮಾನವನ್ನು, ಸಸ್ಯದ ತಾಪಮಾನ ಏನು ಮಾಡುತ್ತಿದೆ ಯಾಕೆ ಅಂತಂದರೆ, ಸಸ್ಯದ ಒಂದು ತಾಪಮಾನವನ್ನು ಕಡಿಮೆ ಮಾಡೋದು. ಓಕೆನಾ, ಅಂದರೆ ಸಸ್ಯದ ಒಂದು ಶಾಖದ ಪರಿಣಾಮವನ್ನು ತಡೆಯುತ್ತೆ. ಬಾಷ್ಪ ವಿಸರ್ಜನೆಯಿಂದ ಮತ್ತು ಮೇಲ್ಮುಖ ಸೆಳೆತ ಉಂಟಾಗುತ್ತೆ. ಇದನ್ನು ಕೂಡ ಬರಿಬೋದು, ನೀರಿನ ಒಂದು ಮೇಲ್ಮುಖ ಸೆಳೆತ. ಮರದ ಎತ್ತರಕ್ಕೆ ನೀರು ಹೋಗಬೇಕಪ್ಪ ಅಂತಂದರೆ ಬಾಷ್ಪ ವಿಸರ್ಜನೆಯೇ ಪ್ರಮುಖವಾದ ಕಾರಣ ಆಗುತ್ತೆ. ಜೊತೆಗೆ ಇದು ನೀರಿನ ಹೆಚ್ಚಿಗೆ ಹೀರೋ ಥರನೂ ಮಾಡುತ್ತೆ, ನೀರಿನ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ ಬಾಷ್ಪ ವಿಸರ್ಜನೆಯಿಂದ. ಓಕೆನಾ, ನೆಕ್ಸ್ಟು, ರಕ್ತದ ಘಟಕಗಳು ಯಾವುವು? ರಕ್ತದ ಘಟಕಗಳು ಯಾವ್ಯಾವು ಅಂತ ಹೇಳಿದರೆ, ಪ್ರಮುಖವಾಗಿ ನೋಡಿ, ಕೆಂಪು ರಕ್ತ ಕಣಗಳು RBC, ಮತ್ತು ಬಿಳಿ ರಕ್ತ ಕಣಗಳು WBC. ಓಕೆ, ಆಮೇಲೆ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸು, ಕಿರುತಟ್ಟೆಗಳು, ಹಾಗೆಯೇ ಪ್ಲಾಸ್ಮಾ ಅಂತ ಇದೆ. ಸೊ ಇಷ್ಟು ಪ್ರಮುಖವಾಗಿ ರಕ್ತದ ಘಟಕಗಳು. ಸೊ ಇವುಗಳ ಕಾರ್ಯಗಳನ್ನು ಕೇಳಿದ್ದಾರೆ ಲಾಸ್ಟ್ GPSTR ಅಲ್ಲಿ, ಹಾಗಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಪ್ರಮುಖ ಒಂದನೇದು ಯಾವುದಪ್ಪ ಅಂತ ಹೇಳಿದ್ರೆ RBC, ಕೆಂಪು ರಕ್ತ ಕಣಗಳು. ಏನು ಮಾಡ್ತಾವೆ ಅಂದರೆ, ಕೆಂಪು ರಕ್ತ ಕಣಗಳು ರಕ್ತದಲ್ಲಿ ಹೆಚ್ಚು ಹೇರಳವಾಗಿರುವಂತಹ ಒಂದು ಕೋಶಗಳಾಗಿವೆ. ಈ ಕೋಶಗಳಲ್ಲಿ ಹಿಮೋಗ್ಲೋಬಿನ್ ಎಂಬಂತಹ ಕೆಂಪು ವರ್ಣಿಕೆ ಇರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಈ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಒಯ್ದು ಇದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಏನು ಮಾಡುತ್ತೆ ಅಂದರೆ ಸಂಪರ್ಕ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದು RBC, ಕೆಂಪು ರಕ್ತ ಕಣಗಳು. ಇನ್ನು ಕಿರುತಟ್ಟೆಗಳಿಗೆ ಏನು ಕೆಲಸ ಮಾಡ್ತವೆ ಅಂತ ನೋಡೋದಾದರೆ, ಇವು ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತವೆ, ಅಂದರೆ ಅತಿಯಾದ ಗಾಯ ಆದಾಗ ರಕ್ತಸ್ರಾವವನ್ನು ತಡಿತವೆ. ಇನ್ನು ಬಿಳಿ ರಕ್ತ ಕಣಗಳು ಏನು ಕೆಲಸ ಮಾಡ್ತವೆ ಅಂತಂದರೆ, ಕೋಶಗಳು ಅವುಗಳ ಆಕಾರವನ್ನು ಬದಲಾಯಿಸಬಹುದು ಮತ್ತು ರೋಗಗಳ ವಿರುದ್ಧ ಹೋರಾಡಲಿಕ್ಕೆ, ಅಂದರೆ ಪ್ರತಿಕಾಯ ವ್ಯವಸ್ಥೆಯನ್ನು ತಂದುಕೊಡ್ತವೆ. ಸೊ ಇಮ್ಯುನಿಟಿ ಸಿಸ್ಟಮನ್ನು ಡೆವಲಪ್ ಮಾಡ್ತವೆ. ಇನ್ನು ಪ್ಲಾಸ್ಮಾ ಅಂತಂದರೆ,
ಎಲ್ಲ ರಕ್ತ ಕಣಗಳು ಪ್ಲಾಸ್ಮಾದಲ್ಲೇ ಇರ್ತವೆ, ಇದು ಕರಗಿದ ಪೋಷಕಾಂಶಗಳು ಅಂತೇಳಿ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟು, ಸೊ ನೆಕ್ಸ್ಟ್ ಕ್ವಶನ್ನು, ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅವಶ್ಯಕತೆ ಅಗತ್ಯತೆ ಇದೆ ಏಕೆ ಅಂತ ಕೇಳಿದ್ದಾರೆ. ರಕ್ತ ಯಾಕೆ ಬೇಕು ಅಂದರೆ, ರಕ್ತ ನಮ್ಮ ದೇಹದ ಪರಿಚಲನಾಂಗ ವ್ಯೂಹದ ಪ್ರಮುಖ ಭಾಗವಾಗಿದೆ. ಮತ್ತು ರಕ್ತ ಯಾನಕ್ಕೆ ಬೇಕು ಅಂತಂದರೆ, ಪ್ರಮುಖವಾಗಿ ಏನೇನು ಕೆಲಸ ಮಾಡುತ್ತೆ? ಸೊ ನಂಬರ್ ಒನ್, ಇದು ಆಮ್ಲಜನಕದ ಸಾಗಾಣಿಕೆಯನ್ನು ಮಾಡುತ್ತೆ. ಅಂದರೆ ಶ್ವಾಸಕೋಶದಿಂದ ಎಲ್ಲ ಭಾಗಗಳಿಗೆ, ಅಂದರೆ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕದ ಸರಬರಾಜು ಮಾಡುತ್ತೆ. ಶ್ವಾಸಕೋಶದಿಂದ ತ್ಯಾಜ್ಯವನ್ನು ಹೊರಹಾಕ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು. ಹಾಗೆಯೇ ಇದು ಶಾಖವನ್ನು, ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಓಕೆ, ಯಾವುದು ರಕ್ತ ದೇಹದ ಸಮತೋಲನವನ್ನು ಕೂಡ ಕಾಪಾಡೋದಕ್ಕೆ ಸಹಾಯ ಆಗುತ್ತೆ. ಇದು ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಹೋರಾಡುತ್ತೆ, ಅಂದರೆ ಸೋಂಕು ಬರದೇ ಇರೋ ಥರ ತಡೆಯುತ್ತೆ. ಯಾವುದು ರಕ್ತ. ಸೊ ಇದಿಷ್ಟು ಕೆಲಸವನ್ನು ರಕ್ತ ಮಾಡುವಂಥದ್ದು ನಮಗೆ ಗೊತ್ತಿರಲಿ. ಇನ್ನು ಪ್ರಮುಖವಾದ ಪ್ರಶ್ನೆ, ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಅಂದರೆ, ಅದು ಹೀಮೋಗ್ಲೋಬಿನ್ ಅಂತಕ್ಕಂಥ ಒಂದು ವರ್ಣಿಕೆ ಇರುತ್ತೆ. ಸೊ ನೆಕ್ಸ್ಟು, ಹೃದಯದ ಕಾರ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಹೃದಯ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತ. ಮಾನವನ ಹೃದಯದ ಚಿತ್ರವನ್ನು ನೀವು ಗಮನಿಸಿ, ನಾಲ್ಕು ಕೋಣೆಗಳಿರುತ್ತೆ. ಪ್ರಮುಖವಾಗಿ ಈ ಹೃದಯದ ಕೋಣೆಗಳನ್ನು ನಾವು ತಗೊಳ್ಳೋದಾದರೆ, ನಾಲ್ಕು ಹೃದಯದ ಒಂದು ಕೋಣೆಗಳನ್ನು ಹೊಂದಿರುತ್ತೆ. ಓಕೆನಾ? ಅದರಲ್ಲಿ ಮೇಲಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕರಣ ಅಂತ ಕರಿತೀವಿ. ಕೆಳಗಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಹೃತ್ಕುಕ್ಷಿಗಳು ಅಂತ ಕರಿತೀವಿ. ಸೊ ಬಲ ಹೃತ್ಕರಣವು ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತವನ್ನು ಪಡೆಯುತ್ತೆ. ಬಲ ಹೃತ್ಕರಣದಿಂದ ರಕ್ತವು ಬಲ ಹೃತ್ಕುಕ್ಷಿಯೊಳಗೆ ಪ್ರವೇಶ ಮಾಡುತ್ತೆ. ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಗಳಿಗೆ ಪಂಪನ್ನು ಮಾಡುತ್ತೆ. ಸೊ ಚಿತ್ರವನ್ನು ಕೂಡ ನೀವು ಗಮನಿಸಬೇಕು, ಹಾರ್ಟ್ ಚಿತ್ರ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆಯೇ ಮತ್ತೊಂದು ಕಡೆ, ಶ್ವಾಸಕೋಶದಿಂದ ಏನಾಗುತ್ತೆ, ಆಮ್ಲಜನಕ ಸಹಿತ ಸಮೃದ್ಧಿಯಾದ ರಕ್ತವು ಎಡ ಹೃತ್ಕರಣಕ್ಕೆ ಬರುತ್ತೆ. ಓಕೆ, ಸೊ ಎಡ ಹೃತ್ಕರಣಕ್ಕೆ ಬಂದು ಎಡ ಹೃತ್ಕರಣದಿಂದ ರಕ್ತವು ಎಡ ಹೃತ್ಕುಕ್ಷಿಯೊಳಗೆ ಪ್ರವೇಶ ಮಾಡಿ ಎಡ ಹೃತ್ಕುಕ್ಷಿ ಸಂಕುಚಿತಗೊಳ್ಳುತ್ತದೆ. ಅಂದರೆ ನಾನೇ ಲಯಬದ್ಧವಾಗಿ ಲಬ್ ಡಬ್ ಅಂತಕ್ಕಂಥ ಒಂದು ಸೌಂಡ್ ಏನು ನಾವು ಕೇಳಿಸ್ಕೊತೀವಿ, ಆ ಪ್ರೋಸೆಸ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ. ಆದ್ದರಿಂದ ಹೃದಯದ ವಿವಿಧ ಕೋಣೆಗಳ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನೆಯು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕದ ಸಾಗಾಣಿಕೆಯನ್ನು ಮಾಡುತ್ತೆ. ಸೊ ಇದಿಷ್ಟು ಮಾನವನ ಹೃದಯದ ಕಾರ್ಯಗಳು ನೀವು ಚಿತ್ರದ ಸಮೇತ ನೋಡ್ಕೋಬೇಕು. ಇನ್ನು ತ್ಯಾಜ್ಯ ಉತ್ಪನ್ನವನ್ನು ವಿಸರ್ಜಿಸುವ ಅವಶ್ಯಕತೆ ಏನಿದೆ ಅಂತ. ನಮ್ಮ ದೇಹದಲ್ಲಿ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡ್ತವೆ. ಅಂದರೆ ಯೂರಿಯಾ ಇತ್ಯಾದಿ ಇವೆಲ್ಲ ವಿಷವಸ್ತು ಆಗಿರುತ್ತೆ, ದೇಹದಿಂದ ಹೊರ ಹೋಗಲೇಬೇಕು. ಜೀವಕೋಶಗಳು ಉತ್ಪತ್ತಿಯಾದ ಈ ತ್ಯಾಜ್ಯವನ್ನು ತೆಗೆದುಹಾಕುವಂಥ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಕಂಪಲ್ಸರಿಯಾಗಿ ವಿಸರ್ಜನೆ ಆಗಬೇಕು, ಇಲ್ಲಾಂದರೆ ದೇಹಕ್ಕೆ ಅದು ಹಾನಿಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್, ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬರೀರಿ ಅಂತ ಇದೆ. ನೀವು ಕಿಡ್ನಿ ಮತ್ತು ಮೂತ್ರನಾಳ, ಮೂತ್ರಕೋಶ, ಯುರೇತ್ರ ಮತ್ತು ಮೂತ್ರದ್ವಾರ ಇದನ್ನು ನೀವು ನೋಡಿರ್ಬೋದು ಈ ಚಿತ್ರವನ್ನು. ಸೊ ಆ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಕ್ಲಿಯರ್? ಸೊ ಇದಿಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಿಮ್ಮ ಒಂದು GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಹಾಯ ಮಾಡುವಂತಹ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಈ ನಾನು ಯಾಕೆ ಈ ಮಾನವನ ವಿಸರ್ಜನಾಂಗ ವ್ಯವಹಾರ ಹೃದಯಕ್ಕೆ ಸಂಬಂಧಪಟ್ಟಂತೆ